ಉಡುಪಿ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಚುನಾವಣೆ ಹೊತ್ತಿನಲ್ಲಿ ಡಿಕೆಶಿ ಆಪ್ತನಿಂದ ವಿವಾದದ ಹೇಳಿಕೆಯೊಂದು ಹೊರಬಂದಿದೆ. ಉಡುಪಿ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಯಾರು? ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜರಂತೆ ಈ ರೀತಿಯಾದ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆಶಿ ಆಪ್ತ. ಮೂಡುಬಿದ್ರಿಯಲ್ಲಿ ಮೆಥುನ್ ರೈ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಿಥುನ್ ರೈ ಅವರು ಡಿಕೆಶಿ ಆಪ್ತರು ಕೂಡ ಹೌದು. ನಮ್ಮೂರ ಮಸೀದಿ ನೋಡ ಬನ್ನಿ ಕಾರ್ಯಕ್ರಮದಲ್ಲಿ ಕೃಷ್ಣಮಠಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಿಥುನ್ ರೈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು. ಡಿಕೆಶಿ ಅವರ ಆಪ್ತರು ಮಿಥುನ್ ರೈ ಅವರು ನಮ್ಮೂರ ಮಸೀದಿ ನೋಡ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದೆ ಮುಸ್ಲಿಂ ರಾಜರು ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು, ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ ಮಕ್ಕಳು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ ಮಕ್ಕಳು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ ಮಕ್ಕಳು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ ಮಕ್ಕಳು. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದೆ, ಆ ಒಂದು ದೇಗುಲ ನಿರ್ಮಾಣಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜ ಅನ್ನೋ ಒಂದು ಹೇಳಿಕೆಯನ್ನ ನಮ್ಮೂರ ಮಸೀದಿ ನೋಡ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಡಿಕೆಶಿ ಆಪ್ತರು ಹೌದು, ಜೊತೆಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಮಿಥುನ್ ರೈ. ಇವರು ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ, ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕಂದರೆ ಇದ್ದಕ್ಕಿದ್ದ ಹಾಗೆ ಶ್ರೀಕೃಷ್ಣ ದೇವರ ಮಠಕ್ಕೆ ಜಾಗ ಕೊಟ್ಟಿದ್ದೆ, ಆ ದೇವರು ಆ ದೇವಸ್ಥಾನವನ್ನು ಕಟ್ಟೋದಕ್ಕೆ ಜಾಗ ಕೊಟ್ಟಿದ್ದೆ ಮುಸ್ಲಿಂ ರಾಜ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಸತ್ಯವ ಸುಳ್ಳ? ಈಗ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೇಳಿಕೆ ನೀಡಿರುವಂಥ ಕಾಂಗ್ರೆಸ್ ಮುಖಂಡರಾದಂಥ ಮಿಥುನ್ ರೈ ಅವರು ಖುದ್ದಾಗಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನಾವೀಗ ವೈರಲ್ ಆಗ್ತಾ ಇರೋ ವಿಡಿಯೋ ನೋಡಿದೀವಿ, ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿರೋದೇ ಮುಸ್ಲಿಂ ರಾಜ ಅಂತ ಒಂದು ಮಾತನ್ನ ಹೇಳಿರುವಂತದ್ದು, ಹೇಳಿಕೆಯನ್ನ ಏನ್ ಹೇಳ್ತೀರಾ ಸರ್? ಯಾಕೆ ಈ ರೀತಿಯಾಗಿ ಹೇಳಿದ್ರಿ? ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ ಈ ರೀತಿಯಾಗಿ? ಒಂದಷ್ಟು ಚರ್ಚೆ ನಡೆದ್ರಿ, ಏನ್ ಹೇಳ್ತೀರಾ? ಮೇಡಮ್, ಇದು ನಡೆದದ್ದು ನುರಾನಿ ಮಸೀದಿಯ ಹೊಸ ಕಟ್ಟಡ ಉದ್ಘಾಟನೆಯ ಸಮಾರಂಭ ಕಾರ್ಯಕ್ರಮದಲ್ಲಿ ಸೌಹಾರ್ದತೆಯ ವೇದಿಕೆಯನ್ನು ಒಂದು ಸೃಷ್ಟಿ ಮಾಡಿದ್ರು. ನಮ್ಮೂರ ಮಸೀದಿಯನ್ನು ನೋಡಿ ಬನ್ನಿ ಅಂತ ಆ ಸೌಹಾರ್ದತೆಯ ವೇದಿಕೆಯಲ್ಲಿ ಜನೋಪಸ್ಥಿತಿಯಲ್ಲಿ ಮುಲ್ಕಿ ಮೂಡಿಬಿದ್ರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮನೋಜ್ ಕೋಟ್ಯಾನ್ ರವರು ಇದ್ದರು. ಆ ವೇದಿಕೆಯಲ್ಲಿ ಅಲಂಗಾರ್ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಈಶ್ವರ್ ಭಟ್ರು ಆ ವೇದಿಕೆಯಲ್ಲಿದ್ದರು. ಚರ್ಚಿನ ಧರ್ಮಗುರುಗಳು ಆ ವೇದಿಕೆಯಲ್ಲಿದ್ರು. ನಾನು ಕೂಡ ಆ ವೇದಿಕೆಯಲ್ಲಿ ಭಾಗಿಯಾಗಿದ್ದೆ. ಆ ವೇದಿಕೆ ಸೌಹಾರ್ದತೆ ವೇದಿಕೆ. ನನ್ನ ಉದ್ದೇಶ ಇದ್ದದ್ದು ಮೇಡಮ್, ಇದನ್ನು ಈ ರಾಜಕೀಯಕ್ಕೋಸ್ಕರ ಈ ವಿಚಾರವನ್ನು ಹೆಚ್ಚಿರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಸಂಪೂರ್ಣವಾದಂತ ಭಾಷಣವನ್ನು ತಾವು ಮುಂಬಂದಿಗೆ ಕೇಳಬೇಕು. ನಾನು ಹೇಳಿದ್ದು ಈ ಜಿಲ್ಲೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದತೆ ಒಂದು ಕೊಂಡಿ. ಈ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸವೇ ಉಂಟು. ಬಪ್ಪನಾಡು ದೇವಸ್ಥಾನ ಒಲಿದದ್ದು ಬಪ್ಪ ಬ್ಯಾರಿಗಳಿಗೆ. ಅದು ಚರ್ಚಿಗೆ ಬೇರೆ ಬೇರೆ ಜಾತಿಯ ಧರ್ಮದವರು ಬಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಲ್ಲ ಸರ್ವ ಧರ್ಮದವರು ಬಂದು ಹರಕೆಯನ್ನು ಹೊರ್ತಾರೆ. ಉಳ್ಳಾಲ ದರ್ಗಕ್ಕೆ ಎಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರು. ಈ ನಮ್ಮ ಜಿಲ್ಲೆಯ ಇತಿಹಾಸ ಬಹಳಷ್ಟು ವಿಶೇಷವಾದಂತ ಇತಿಹಾಸ. ದೈವಾರಾಧನೆಯ ಪ್ರಾರ್ಥನೆಯಲ್ಲಿ ಕೂಡ 16 ಕಟ್ಲೆಯಲ್ಲಿ ಕಡೆಗೆ ಮುಸಲ್ಮಾನರ ಸಮುದಾಯ ಕೂಡ ಬರ್ತದೆ ದೈವಾರಾಧನೆಯ ಪ್ರಾರ್ಥನೆಯಲ್ಲಿ. ಈ ಇತಿಹಾಸ ಇರುವಂತ ಈ ಜಿಲ್ಲೆಯ ಇತಿಹಾಸಕ್ಕೆ ಸೌಹಾರ್ದತೆಗೆ ಒಡಕು ತರುವಂತ ಕೆಲಸ ಕಾರ್ಯ ಯಾರು ಮಾಡಬಾರ್ದು. ಈ ಜಿಲ್ಲೆಯ ಅಭಿವೃದ್ಧಿಗೆ ತೊಂದರೆ ತರುವಂತ ಕೆಲಸ ಕಾರ್ಯ ಯಾರು ಮಾಡಬಾರ್ದು. ಈ ನಮ್ಮ ಜಿಲ್ಲೆ ಅಭಿವೃದ್ಧಿಯ ಜಿಲ್ಲೆ, ಈ ಜಿಲ್ಲೆಯ ಸೌಹಾರ್ದತೆ ಉಳಿಬೇಕೆಂಬ ಮಾತು ನಾನು ಹೇಳಿದ್ದು ತಪ್ಪ ಮೇಡಮ್. ನಾನು ಹೇಳಿದ್ದು ಇದು ಅದರಲ್ಲಿ ಒಂದು ಅಂಶ ಈ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟದ್ದು ಮುಸಲ್ಮಾನ್ ರಾಜರಂತ. ನಾನು ಇತಿಹಾಸಗಾರ ಅಲ್ಲ, ಆದ್ರೆ ನಾನು ಇದನ್ನು ಉಲ್ಲೇಖ ಮಾಡಿದ್ದು
ಪರಮಪೂಜ್ಯ ಪೇಜಾವರ ಶ್ರೀಗಳು ಹೇಳಿದ ಮಾತನ್ನೇ ನಾನು ಉಲ್ಲೇಖ ಮಾಡಿದ್ದೆ. ನಾನು ಬೇರೆ ಯಾರ ಮಾತನ್ನು ಉಲ್ಲೇಖ ಮಾಡಿಲ್ಲ. ನಾನು ಇತಿಹಾಸಗಾರನೂ ಅಲ್ಲ. ಇದು ನಿಜನಾ ಸುಳ್ಳಾ ಅಂತ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿರುವ ಹೇಳಿಕೆ ನೀಡಿದ ಮೇಡಮ್, ನಾನು ಇತಿಹಾಸಗಾರನೂ ಅಲ್ಲ. ಆದ್ರೆ ನಾನು ಉಲ್ಲೇಖ ಮಾಡಿದಂತ ವಿಚಾರ ಅದು ಪರಮಪೂಜ್ಯ ಪೇಜಾವರ ಶ್ರೀಗಳೇ ಉಲ್ಲೇಖ ಮಾಡಿದಂತ ವಿಚಾರವನ್ನ ನಾನು ವಿಚಾರ ಉಲ್ಲೇಖ ಮಾಡಿದ್ದೆ. ಅವರು ಏನ್ ಹೇಳಿದ್ದನ್ನೇ ನಾನು ಹೇಳಿದ್ದೆ. ಓಕೆ ಸರ್. ಅವರು ಹೇಳಿದ್ದ ಪೇಪರ್ ಕಟ್ಟಿಂಗ್ ಅನ್ನು ಕೂಡ ಪವರ್ ಟಿವಿಗೆ ಕಳಿಸಿದ್ದೇನೆ, ಅವರು ಹೇಳಿದ ವಿಚಾರವನ್ನ. ಆದ್ರೆ ನನ್ನ ಉದ್ದೇಶ ಇದ್ದದ್ದು ಈ ಜಿಲ್ಲೆಯ ಸೌಹಾರ್ದತೆ ವಿಚಾರ ನಾನು ಮಾತಾಡ್ತಿದ್ದದ್ದು. ನಾನು ಮಾತಾಡ್ತಿದ್ದದ್ದು ನನ್ನ ಇಡೀ ವಿಡಿಯೋನ್ನು ಕೂಡ ನಾನು ಕಳಿಸಿದ್ದೇನೆ. ನಾನು ಮಾತಾಡಿದ್ದು ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕ್ ಬರಬಾರ್ದು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು, ಈ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯ ಆಗ್ತಿಲ್ಲ, ಕೋಮು ಗಲಾಟೆ ಆಗ್ತಾ ಉಂಟು, ಈ ಕೋಮು ಗಲಾಟೆ ನಿಲ್ಲಿಸ್ಬೇಕು, ನಾವೆಲ್ಲ ಸೌಹಾರ್ದತೆಯಲ್ಲಿ ಬಾಳ್ಬೇಕು, ನಾವೆಲ್ಲ ಜಾತಿ ಜಾತಿ ನಡುವಿನಲ್ಲಿ ವಿಷಬೀಜ ಬಿತ್ತಬಾರ್ದು, ನಾವು ಬಾಲ್ಯದಲ್ಲಿರುವಾಗ ಮುಸಲ್ಮಾನರು ಕ್ರೈಸ್ತರು ಹಿಂದೂಗಳು ನಾವು ಎಲ್ಲರ ಜೊತೆ ಕೂಡಿ ದೀಪಾವಳಿ ಹಬ್ಬ ಕ್ರಿಸ್ಮಸ್ ಹಬ್ಬ ಈ ರಂಜಾನ್ ಹಬ್ಬವನ್ನು ಆಚರಿಸಿದ್ದೀವಿ. ಮಲ್ಲಿಗೆ ಶಂಕರಪುರದ ಕ್ರೈಸ್ತ ಸಮುದಾಯದವರು ಮಲ್ಲಿಗೆಯ ಕೃಷಿಯನ್ನು ಮಾಡಿದ್ರೆ ಆ ಮಲ್ಲಿಗೆಯ ವ್ಯಾಪಾರವನ್ನು ಮುಸಲ್ಮಾನ್ ಸೋದರರು ಮಾಡ್ತಾರೆ. ಆ ಮುಸಲ್ಮಾನ್ ಸೋದರರಿಂದ ಮಲ್ಲಿಗೆಯನ್ನು ನಾವು ತೆಗೆದುಕೊಂಡು ದೇವರಿಗೆ ಅರ್ಪಣೆಯನ್ನು ಮಾಡ್ತೀವಿ. ಅಷ್ಟು ಸೌಹಾರ್ದತೆ ಇರುವಂತ ಈ ಜಾಗದಲ್ಲಿ ನಮ್ಮಲ್ಲಿ ಈ ಸೌಹಾರ್ದತೆಗೆ ಒಡಕ್ ತರುವಂತ ಕೆಲಸ ಕಾರ್ಯ ಆಗ್ತಂತ ನಾನು ಹೇಳಿದ್ದು. ಅದನ್ನು ನಾನು ಕೊನೆಯ ಉಸಿರುರುವ ತನಕ ಕೂಡ ನಾನು ಹೇಳ್ತೀನಿ ಮೇಡಮ್. ಯಾಕಂದ್ರೆ ನಾನು ಹುಟ್ಟಿದ್ದು ತುಳುನಾಡಿನಲ್ಲಿ, ನಾನು ಬದುಕುದು ತುಳುನಾಡಿನಲ್ಲಿ, ನಾನು ಸಾಯುವುದು ತುಳುನಾಡಿನಲ್ಲಿ. ನನ್ನ ಈ ತುಳುನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂತ ಯಾವುದೇ ಕೆಲಸ ಕಾರ್ಯ ನನ್ನಿಂದ ಆಗುದಿಲ್ಲ. ನಾನು ಈ ಸೌಹಾರ್ದತೆಗೆ ಧಕ್ಕೆ ತರುವಂತ ಯಾರು ಕೂಡ ಸೌಹಾರ್ದ ಧಕ್ಕೆ ತರುವಂತ ಕೆಲಸ ಮಾಡಿದ್ರು ಕೂಡ ನಾನು ಅದಕ್ಕೆ ವಿರುದ್ಧ ವ್ಯಕ್ತಪಡಿಸ್ತೇನೆ. ನನ್ನ ಈ ಜಿಲ್ಲೆ ಅಭಿವೃದ್ಧಿಯ ಜಿಲ್ಲೆ ಆಗ್ಬೇಕು. ನಮ್ಮ ಈ ಜಿಲ್ಲೆಯಲ್ಲಿ 13 ಇಂಜಿನಿಯರಿಂಗ್ ಕಾಲೇಜು, 150 ಮೆಡಿಕಲ್ ಕಾಲೇಜು, 7 ಇಂಜಿನಿಯರಿಂಗ್ ಕಾಲೇಜ್ ಇರುವಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಮೆಡಿಕಲ್ ಯೂನಿವರ್ಸಿಟಿ ಇರುವಂತ ಜಿಲ್ಲೆ ಎಲ್ಲಿಯಾದ್ರೂ ಇದ್ರೆ ಅದು ಭಾರತ ದೇಶದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇಷ್ಟು ನಮ್ಮ ವಿದ್ಯಾಸಂಸ್ಥೆಗಳು ವಿದ್ಯಾ ಕಾಶಿ ಅಂತಾನೆ ಕರೀತಾರೆ, ಆದ್ರೆ ಇಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಇದು ಅಭಿವೃದ್ಧಿ ಆಗ್ಲಿಕ್ಕೆ ಮೂಲ ಕಾರಣವೇ ಇಲ್ಲಿ ಆಗುವಂತ ಈ ಕೋಮು ಗಲಾಟೆ. ನಮ್ಮ ಜಿಲ್ಲೆ ಬೇಡದಕ್ಕೆಲ್ಲ ವಿಶ್ವಾದ್ಯಂತ ಪ್ರಸಿದ್ಧ ಆಗ್ತಾ ಉಂಟು. ಇದನ್ನೆಲ್ಲ ನಿಲ್ಲಿಸ್ಬೇಕು. ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು. ನಮ್ಮಲ್ಲಿ ಇಷ್ಟು ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಧಕ್ಕೆ ತರುವಂತ ಕೆಲಸ ಕಾರ್ಯ ಮಾಡ್ತಿದ್ದಾರೆ ಅಂತ ನಾನು ಹೇಳಿದ್ದು. ಓಕೆ ಸರ್, ಇನ್ನೊಂದು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಪ್ಲಸ್ ಮಾಡ್ಕೊಂಡು ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಏನ್ ಹೇಳಿದ್ರು ಇವ್ರ ಹೇಳಿಕೆ ಅಂತ ವಿರೋಧ ಮಾಡ್ತಿದ್ದಾರೆ. ಇದು ಬಿಜೆಪಿ ಅವರು ಬೇಕಂತಲೇ ಈ ವಿಚಾರವನ್ನು ಆ ವೇದಿಕೆಯಲ್ಲಿ ಈಶ್ವರ್ ಭಟ್ರು ಇದ್ರು, ಈಶ್ವರ್ ಭಟ್ರು ಭಾಷಣ ಮಾಡಿದ್ರು, ಉಮನಾಥ್ ಕೋಟ್ಯಾನ್ ಬೇಕಾದಷ್ಟು ಭಾಷಣ ಮಾಡಿದ್ದಾರೆ ಆ ವೇದಿಕೆಯಲ್ಲಿ. ಅದ್ ಯಾಕೆ ಅವ್ರದ್ದು ಯಾಕೆ ಬರ್ಲಿ? ಅದು ವೇದಿಕೆ ಸೌಹಾರ್ದತೆ ವೇದಿಕೆ ಇತ್ತು. ನಾನು ಚುನಾವಣೆಗೋಸ್ಕರ ಅಲ್ಲ ಮೇಡಮ್, ನಾನು ಚುನಾವಣೆ ಬರ್ಲಿ ಚುನಾವಣೆ ಹೋಗ್ಲಿ ಈ ಜಿಲ್ಲೆ ಸೌಹಾರ್ದತೆಗೆ ಜಿಲ್ಲೆ ಸೌಹಾರ್ದತೆ ಕಾಪಾಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ಈ ಜಿಲ್ಲೆ ಸೌಹಾರ್ದತೆಗೆ ಒಡಕು ತರುವಂತ ಕೆಲಸ ಕಾರ್ಯ ಯಾರು ಮಾಡಿದ್ರು ಕೂಡ ನಾನು ಅದರ ವಿರುದ್ಧ ವ್ಯಕ್ತಪಡಿಸ್ತೇನೆ. ಇದರಲ್ಲಿ ಇದನ್ನು ಇವತ್ತು ಬಿಜೆಪಿ ಅವರು ನನ್ನನ್ನು ಮುಸ್ಲಿಮರ ಪರ ಓಲೈಕೆ ಮಾಡಿ ಹಿಂದೂಗಳ ವಿರೋಧಿ ಮಾಡ್ಲಿಕ್ಕೆ ಈ ಒಂದು ವಿಚಾರವನ್ನು ಮಾಡ್ತಿದ್ದಾರೆ. ನನ್ಗೆ ಯಾವುದೇ ಬೇಸರಿಲ್ಲ ಮೇಡಮ್. ನಾನು ಇರುವುದು ನನ್ನ ಸಿದ್ಧಾಂತ, ನನ್ನ ತಂದೆ ತಾಯಿ ಕಲಿಸಿದಂತ ಸಿದ್ಧಾಂತ. ನಾನೊಬ್ಬ ವೈದ್ಯಕೀಯ ಕುಟುಂಬದಿಂದ ಬಂದವ. ನನ್ನ ಈ ಜಿಲ್ಲೆ ಸೌಹಾರ್ದತೆಗೆ ನಾನು ಬದುಕಿ ಬಾಳಿದವ, ಈ ಸರ್ವಧರ್ಮದ ಜೊತೆ ಬದುಕಿ ಬಾಳಿದವ. ನನ್ಗೆ ಇದು ಯಾವುದರಲ್ಲಿ ಕೂಡ ಇವರು ಇದನ್ನು ರಾಜಕೀಯವಾಗಿ ಬಳಸ್ತಾರೆ ಅಂತ ನಾನು ನನ್ನ ಕನಸಿನಲ್ಲಿಯೂ ಕೂಡ ಯೋಚಿಸಲಿಲ್ಲ. ನಾನು ಮಾತನಾಡಿದ್ದು ಜಿಲ್ಲೆಯ ಸೌಹಾರ್ದತೆಗೆ. ಇವರು ಇದನ್ನೇ ಒಂದು ಬಂಡವಾಳ ಹಾಕೊಂಡು ಈ ಜಾತಿ ಜಾತಿ ನಡುವಲ್ಲಿ ತಿರ್ಗಾ ವಿಭಜನೆ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನೀಚ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಪರಶುರಾಮನ ಸೃಷ್ಟಿ ಇದು, ಇದರಲ್ಲಿ ದೇವರಂತ ಇದ್ರೆ ನನ್ನ ಈ ಮಾತಿಗೆ ನ್ಯಾಯ ಸಿಗ್ತದೆ, ಇದರಲ್ಲಿ ಸತ್ಯಾಂಶ ಎಲ್ಲರಿಗೆ ಗೊತ್ತಾಗ್ತದೆ, ಜಯ ಸತ್ತದೆ. ನನ್ಗೆ ಆದ್ರೆ ಇದರಲ್ಲಿ ತಲೆ ಬೀಸಿ ಇಲ್ಲ. ನಾನು ಅದನ್ನು ಒಂದು ವಾಕ್ಯವನ್ನು ನಾನು ಉಲ್ಲೇಖ ಮಾಡಿದ್ದು ಪೇಜಾವರ ಸ್ವಾಮಿಗಳು ಹೇಳಿದಂತ, ಅದು ಒಂದು ಉದಾಹರಣೆ ನನ್ಗೆ, ಒಂದು ಅದು ಒಂದು ಸ್ಫೂರ್ತಿದಾಯಕ ಉದಾಹರಣೆ. ಆ ಉದಾಹರಣೆ ನಾನು ಹೇಳಿದಲ್ಲಿ ಅದರಲ್ಲಿ ಏನ್ ತಪ್ಪುಂಟು? ನನ್ನ ಉದ್ದೇಶ ಇದ್ದದ್ದು ಸೌಹಾರ್ದತೆ ವಿಚಾರ ಮಾತನಾಡಕ್ಕೆ. ಪೇಜಾವರ ಶ್ರೀಗಳು ಮಾತನ್ನು ನಾನು ಉದಾಹರಣೆಗೆ ತೆಗೆದುಕೊಂಡು ನಾನು ಅದನ್ನು ಹೇಳಿದಲ್ಲಿ ಅದರಲ್ಲಿ ಯಾವ್ದು ತಪ್ಪುಂಟು? ಇದರಲ್ಲಿ ಜಿಲ್ಲೆಯ ಸೌಹಾರ್ದತೆಗೆಲ್ಲ ನಾನು ಮಾತನಾಡಿದ್ದು, ನನ್ನ ಜಿಲ್ಲೆಯನ್ನು ವಿಭಜನೆ ಮಾಡಲಿಕ್ಕೆ ಮಾತಾಡಿದಲ್ಲ. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.